ನಮಸ್ತೆ ಸರ್. ತಮ್ಮ ಹೆಸರೇನು? ರಾಧಾ ಸರ್. ಹಾ ರಾಧಾ ಸರ್, ನನಗೆ ಯಾರಾದ್ರೂ ತಾವು ಓಟ್ ಹಾಕಲ್ಲ ಅಂತ ಹೇಳಿದ್ರು, ಅದಕ್ಕೆ ಒಂದು ಕರೆಸಿ ಮಾತಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ತಾವು ಇದುವರೆಗೆ ಓಟ್ ಹಾಕಿದ್ರಿ? ಹಾಕಿದ್ದೀವಿ ಸರ್. ಹಾಂ, ನೀವು ಮತದಾನ ಮಾಡೋ ಉದ್ದೇಶ ಏನಿಟ್ಕೊಂಡು ಮತದಾನ ಮಾಡಿದ್ದೀವಿ? ಸರ್, ನಮ್ಮ ಒಳ್ಳೆ ಅಭ್ಯರ್ಥಿಗಳು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿದ್ದಾರೆ, ಅದಕ್ಕೋಸ್ಕರ ನಾವು ಒಳ್ಳೆ ಆಯ್ಕೆನ ಮಾಡಿ ಅವ್ರಿಗೆ ಓಟ್ ಮಾಡ್ತಾರೆ. ಅಂದ್ರೆ ನೀವು ಇದುವರೆಗೆ ಮತದಾನ ಮಾಡಿದ್ರಲ್ಲ, ಹಣ ಹೇಳಿ ತಗೊಂಡು ಮತದಾನ ಮಾಡಿ? ಇಲ್ಲ ಸರ್, ನಾನು ಯಾವತ್ತು ಯಾರತ್ರ 10 ರೂಪಾಯಿ ನಾನು ಕೈಗೊಟ್ಟು ನಾನು ತಗೊಂಡಿಲ್ಲ. ಇವರು ನಾನು ಯಾವ್ದನ್ನು ಅವ್ರು ಕೊಟ್ಟು ಬಿಟ್ಟಿರೋ ಯಾವ್ದನ್ನು ಯೂಸ್ ಮಾಡಿಲ್ಲ ಸರ್. ತಾವು ಏನ್ ವೃತ್ತಿ ಮಾಡ್ತಾ ಇದ್ದೀವಿ? ನಾನು ಒಂದು ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಪುಟ್ಟ ವೇದ ಅಂತ ಅಂದ್ಬಿಟ್ಟು ಕಂಪ್ನಿ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ. LIC ಪಾಲಿಸಿ ಅದರಲ್ಲೂ ಒಂದು ಉದ್ಯೋಗ ಮಾಡ್ತಾ ಇದ್ದೀನಿ. ನನಗೆ ಸಾಕಾದೇನೆ ಸರ್, ನಿಮಗೆ ಆದಾಯ ಒಳ್ಳೆ ಆದಾಯ ಇದೆ, ನನಗೆ ಅದೇ ಸಾಕು. ಒಳ್ಳೆ ಅಭ್ಯರ್ಥಿ ನಮ್ಮ ದೇಶಕ್ಕೆ ಬೇಕಾಗಿದ್ದಾರೆ. ರಾಜಕೀಯ ನಾಯಕರು ಒಳ್ಳೆ ಆಡಳಿತ ಕೊಟ್ಟರೆ ಸಾಕು ನಿಮಗೆ? ಸಾಕು ಸರ್, ಅಷ್ಟೇ ಬೇಕಾಗಿರೋದು. ಜನ ಸೇವೆನೇ ಜನಾರ್ದನ ಸೇವೆ ಅಂತ. ನೀವು ಮಹಿಳೆಯರಿಗೆ ಏನ್ ಹೇಳಕ್ಕೆ ಬಯಸ್ತೀರಿ? ನೀವು ಮಹಿಳೆಯರಿಗೆ ಏನು ಒಳ್ಳೆ ಉದ್ಯೋಗ ಬೇಕು ಮಹಿಳೆಯರಿಗೆ? ಅಲ್ಲ, ಮಹಿಳೆಯರಿಗೆ ಮತದಾನದ ಬಗ್ಗೆ ಏನ್ ಹೇಳಕ್ಕೆ? ಮಹಿಳೆಯರು ಮತ ಮಾಡಿ, ಎಲ್ಲರೂ ಓಟ್ ಹಾಕಿ, ಯಾರು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರೋ ಒಂದು ಒಬ್ರು ಒಳ್ಳೆ ಆಯ್ಕೆಯನ್ನ, ಒಬ್ಬ ಪರ್ಸನ್ ನ ಒಳ್ಳೆ ಆಯ್ಕೆ ಮಾಡಿ ಹಾಕಿ ಓಟ್ ಮಾಡಿ ಅಷ್ಟೇ. ಧನ್ಯವಾದ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಅಂಜನಾ ಅಂತ. ತಮ್ಮ ಅಭಿಪ್ರಾಯ ಹೇಳಿ ಓಟ್ ಹಾಕೋದು. ಓಟ್ ಹಾಕೋದು ಯಾಕೆ ಅಂತ ನೀವು ಕೇಳ್ತೀರಾ? ಓಟ್ ಹಾಕೋದು ನನ್ನ ಹಕ್ಕು. ನಾನು ಈ ರಾಜ್ಯದ ಒಬ್ಬರು ಪ್ರಜೆ, ಓಟ್ ಹಾಕಲೇಬೇಕು. ನಮಗೆ ಯಾರು ಒಳ್ಳೆ ನಾಯಕರು ಅನಿಸ್ತಾರೋ ಅವ್ರನ್ನ ನಾವು ಆಯ್ಕೆ ಮಾಡಬೇಕು. ನಮಗೆ ಯಾವ ರೀತಿ ಅವ್ರ ಕಡೆಯಿಂದ ನಮಗೆ ಸಪೋರ್ಟ್ ಆಗುತ್ತೆ, ನಮ್ಮ ಕಷ್ಟ ಸುಖಗಳನ್ನ ಅವ್ರು ಕೇಳ್ತಾರ ಅಂತವ್ರನ್ನ ನೋಡಿ ನಾವು ಓಟ್ ಹಾಕಬೇಕು. ನಾನು ಒಬ್ಬ ಕಲಾವಿದೆ, ಕಲಾವಿದೆ ಹೌಸ್ ವೈಫ್. ನೀವು ರಾಜ್ಯದ ಮಹಿಳೆಯರಿಗೆ ಏನ್ ಹೇಳಕ್ ಬಯಸ್ತೀವಿ? ರಾಜ್ಯದ ಮಹಿಳೆಯರಿಗೆ ಏನೇ ಹಾಕಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಓಟ್ ಹಾಕೋದು ನಿಮ್ಮೆಲ್ಲರ ಹಕ್ಕು. ಒಬ್ಬ ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು, ಅವ್ರು ನಮಗಾಗಿ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ಬೇಕು. ನೋಡಿ, ನಿಮಗ್ ಬೇಕಾಗಿರೋದು ನಿಮ್ಮ ಕುಂದು ಕೊರತೆಗಳನ್ನ ನೀಗಿಸುವಂತಹ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡಬೇಕು. ಓಟ್ ಹಾಕೋದು ನಮ್ಮಂತ ಎಲ್ಲಾ ಹೆಣ್ಮಕ್ಳ ಹಕ್ಕು. ಯಾರು ಓಟ್ನ ವೇಸ್ಟ್ ಮಾಡ್ಬೇಡಿ. ಯಾಕೆ ವೇಸ್ಟ್ ಮಾಡ್ತೀರ ಓಟ್ನ? ನಿಮ್ಗೆ ಹಕ್ಕಿದೆ ರೀ, ಇಂಥವ್ರು ಬೇಕು ಅಂತ ಆರಿಸ್ಕೋಬೇಕು. ಓಟ್ ಹಾಕೋದು ನಮ್ಮ ಹಕ್ಕು. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಅರುಣ್ ಕುಮಾರ್. ನೀವು ಓಟ್ ಹಾಕಲ್ಲ ಅಂತ ಯಾರು ಹೇಳಿದ್ರು? ನೀವು ಓಟ್ ಹಾಕ್ತಾ ಇದ್ದೀರಿ ಅಂತ ಸತ್ಯ ಹೇಳ್ಬಿಡಿ. ಇಲ್ಲ, ನಾವು ಓಟ್ ಹಾಕ್ತೀವಿ. ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಬಂದಾಗಲೂ, ರಾಜ್ಯಸಭೆಯಾಗಲಿ, ಆಮೇಲೆ ಕೇಂದ್ರ ಸರ್ಕಾರದ ಬರಲಿ, ನಮಗೆ ಅನಿಸಿರೋ ಅಭ್ಯರ್ಥಿಗಳು ಸಾರ್ವಜನಿಕರು ಬಡವರಾಗಿ ಮಧ್ಯಮ ವರ್ಗದಾಗಿ ಎಲ್ಲರಿಗೂ ಅವರು ಮೂಲಭೂತ ಸೌಕರ್ಯ ಏನಿದೆಯೋ ತಲುಪಿಸುವಂಥ ನಾಯಕರುಗಳು ಬೇಕಾಗಿದೆ. ಅದನ್ನು ನಾವು ನೋಡಿಕೊಂಡು ಯುವಕರಾಗಲಿ, ಆಮೇಲೆ ಹಿರಿಯರೇ ಆಗಲಿ, ಮತ್ತು ಮಹಿಳೆಯರಾಗಲಿ, ಎಲ್ಲರನ್ನು ಸೇರಿಕೊಂಡು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನೀವು ಯಾವುದೇ ಆಮಿಷ ಕೊಡೋದಾಗ? ಇಲ್ಲ, ಆಮಿಷ ಕೊಡೋದಾಗ. ತಮ್ಮ ಹೆಸರು? ಅರುಣ್ ಕುಮಾರ್. ತಾವು ಊರು ಯಾವುದು? ರಾಮವಾಡಿ. ರಾಮವಾಡಿ ಸಾಹೇಬು. ನಮಸ್ತೆ ಸರ್. ತಮ್ಮ ಹೆಸರೇನು ಸರ್? ನಮ್ಮ ಹೆಸರು ಪ್ರಶಾಂತ್. ತಮ್ಮ ಉದ್ಯೋಗ? ತಮ್ಮ ಉದ್ಯೋಗ ನಾವು ಆಡಿಟಿಂಗ್ ಮಾಡ್ತಾ ಇದ್ವಿ, ಹಾಗೆ ಆಕ್ಟಿಂಗ್ ಮಾಡ್ತೀವಿ. ತಾವು ಇವರೇ ಓಟ್ ಹಾಕಿದ್ದೀರಾ? ಪ್ರತಿ ಸಾರಿ ನನ್ನ ಓಟಿನ ಹಕ್ಕು ಬಂದಾಗ ಚಲಾಯಿಸಿ. ಅಲ್ಲ, ನೀವು ಒಬ್ಬರೇ ಹಾಕ್ತೀರಾ, ಬೇರೆಯವರಿಗೂ ಅವೇರ್ನೆಸ್ ಮಾಡ್ತಾ ಇದ್ದೀರಾ? ಪ್ರತಿಯೊಬ್ಬರು ಆ ದಿನ ಸರ್ಕಾರ ರಜೆ ಕೊಟ್ಟಿರುತ್ತೆ, ತಾವೆಲ್ಲರ ಒಳಗೂ 1/2 ಗಂಟೆ ಫ್ರೀ ಆಗಿ ಕ್ಯೂನಲ್ಲಿ ನಿಂತು ಮತದಾನ ಮಾಡಬಹುದು. ಪ್ರತಿಯೊಬ್ಬರ ಹಕ್ಕು. ಜನರೇ ದೇಶದ ಶಕ್ತಿ, ಪ್ರಜಾಪ್ರಭುತ್ವ ಸರ್ಕಾರ, ಪ್ರಜೆಗಳೇ ಸರ್ಕಾರದ ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗಾಗಿ ಪ್ರಜೆಗಳು ತಮ್ಮ ಓಟನ್ನು ಚಲಾಯಿಸಬೇಕು. ಹಾಗೆ ಓಟನ್ನು ಯಾರಿಗೆ ಹಾಕ್ಬೇಕು? ನಾವು ಮನುಷ್ಯತ್ವ, ವ್ಯಕ್ತಿತ್ವ, ಮಾನವೀಯತೆ ಯಾರು ಬೆಳೆಸ್ಕೊಂಡಿರ್ತಾರೋ, ತನ್ನ ಹೃದಯವಂತ ಗುಣವನ್ನು ಹೊಂದಿರ್ತಾರೋ ಅಂಥವ್ರಿಗೆ ಓಟ್ ಮಾಡಬೇಕು. ಇಲ್ಲಿ ವಿದ್ಯೆ ಗಿದ್ದೆ ಏನು ಬೇಡ, ವಿವೇಕ ಇದ್ರೆ ಸಾಕು ಮನುಷ್ಯನಿಗೆ. ಅಂದ ವ್ಯಕ್ತಿಗೆ ಓಟ್ ಮಾಡಿ, ಆಯ್ಕೆ ಮಾಡಿ, ದೇಶದ ಶಕ್ತಿಯನ್ನು ಬೆಳೆಸಬೇಕು, ಜನರಿಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ನೀವು ಕೇಳಿರುವಂಥ ಕ್ವಶನ್ನಿಗೆ ನಮಗೆ ತುಂಬ ಸಹಕಾರ ಆಯಿತು. ಇಂಥ ಸ್ಥಿತಿಯಲ್ಲಿ ನಾವು ಒಳ್ಳೆ ಮತದಾರರು ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ನಾವು ಸೋಮಾರಿಗಳೇ ಆಗಿ 60% 70% ವೋಟ್ ಮಾಡೋದಿಂದ 80% 100% ರೀಚ್ ಮಾಡಿ ಒಂದು ಒಳ್ಳೆ ಅಭ್ಯರ್ಥಿನ ನಾವು ಓಟ್ ಮೂಲಕ ಅಭ್ಯರ್ಥಿನ ಆಯ್ಕೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಮಸ್ಕಾರ. ನಾನು ಏನು ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದಂದ್ರೆ, ಭಾಳಷ್ಟು ಜನ ಬಂದೋಗಿದ್ದಾರೆ, ನಿಮ್ಗೆ ಇವ್ರು ಕುಳಿದೋರಿಗೆ ಕೇಳದೆ ಅಂದ್ರೆ, ನಿಮಗೆ ಏನು ಅಕ್ಕಪಕ್ಕದಲ್ಲಿ ಇರ್ತಾರೆ, ಯಾರು ಮತದಾನ ಮಾಡಲ್ಲ ಅಂತ ಹೇಳ್ತಾರೆ, ಅವರಿಗೆ ತಾವು ಜಾಗೃತಿ ಮೂಡಿಸಿ ಅವರಲ್ಲಿ ಯಾಕೆ ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಬೆಳೆಸಿ ಅವರನ್ನು ಮತದಾನ ಮತಗಟ್ಟೆ ಹತ್ರ ಕರ್ಕೊಂಡು ಬರಬೇಕಂತೇಳಿ ತಮ್ಮ ಮನವಿ ಮಾಡ್ತೀನಿ. ಧನ್ಯವಾದಗಳು.